ಅಂತೂ ಈಗ ಪತಿಗೆ ವಿಚ್ಛೇದನವನ್ನು ಕೊಡಲು ಮುಂದಾಗಿದ್ದರೆ ಸಿತಾರ. ಯಾರಪ್ಪ ಈ ಸಿತಾರ ಅಂತ ನೋಡುವುದಾದ್ರೆ ಪಾರು ಧಾರಾವಾಹಿ ನೋಡಿರ್ತೀರಲ್ವಾ, ಅದರಲ್ಲಿ ದಾಮಿನಿ ಪಾತ್ರ ನೆನ್ಪಿದ್ಯಾ, ಜೊತೆಗೆ ಅಗ್ನಿಸಾಕ್ಷಿಯಲ್ಲೂ ಕೂಡ ಸನ್ನಿಧಿ ಅತ್ತಿಗೆ ಪಾತ್ರ ಮಾಡ್ತಿದ್ರು ನೆನ್ಪಿದ್ಯಾ. ಸೊ ಅವರೇ ಇದು ಸಿತಾರ ಅಂತ, ಸಿತಾರ ನೀನಾಸಂ ಅಂತ ಇವರು ಹೆಸರನ್ನ ಇಟ್ಕೊಂಡಿದ್ದಾರೆ. ಯಾಕೆಂದ್ರೆ ಇವರು ನೀನಾಸಂನಲ್ಲಿ ತರಬೇತಿಯನ್ನು ಪಡೆದುಕೊಂಡಿದ್ದು. ಸೊ ಅದೇ ನಟಿ ನಿನ್ನೆ ಅಷ್ಟೇ ಒಂದು ಸಂದರ್ಶನದಲ್ಲಿ ಒಂದು ಎಲ್ಲ ಲೈಫ್ ಸ್ಟೋರಿಯನ್ನು ರಿವೀಲ್ ಮಾಡಿದ್ದಾರೆ, ಆ ಒಂದು ವಿಚಾರವನ್ನು ಕೂಡ ತಿಳಿಸಿದ್ರು. 2019ರಲ್ಲಿ ಇವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು. ಆದರೆ ಪತಿಯ ಬಗ್ಗೆ ಇತ್ತೀಚಿನ ವರ್ಷಗಳಲ್ಲಿ ಎಲ್ಲಿಯೂ ಕೂಡ ಒಂದು ಫೋಟೋ ಆಗಲಿ ಮಾಹಿತಿ ಎಲ್ಲವೂ ಕೂಡ ರಿವೀಲ್ ಮಾಡೇ ಇಲ್ಲ. ಆರಂಭದಲ್ಲಿ ಮಾತ್ರ ಇವರು ಫೋಟೋಸ್ಗಳನ್ನು ಹಾಕುವುದು, ಇನ್ಸ್ಟಾಗ್ರಾಮ್ ರೀಲ್ಸನ್ನು ಮಾಡುವುದು ಎಲ್ಲವನ್ನೂ ಕೂಡ ಮಾಡ್ತಿದ್ರು. ನಂತರ ಈ ಒಂದು ವಿಚಾರ ಈಗ ಬಹಿರಂಗಪಡಿಸಿದ್ದಾರೆ, ಫಸ್ಟ್ ಟೈಮ್ ಅಂತ ಒಂದು ವಿಚಾರವನ್ನು ತಿಳಿಸಿರೋದು. ಅಲ್ಲದೆ ಇದೇ ವರ್ಷ ಅಂತ್ಯ ಕಾಣುತ್ತಿದೆಯಂತೆ, ಪತಿಯಿಂದ ದೂರವಾಗ್ತಿದ್ದಾರಂತೆ, ವಿಚ್ಛೇದನ ಕೊಡ್ತಿದ್ದಾರಂತೆ. ಹಾಗಾದರೆ ಅಸಲಿ ಕಾರಣಕ್ಕೇನು, ಏನಾಗಿರ್ಬೋದು, ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಕೂಡ ಸಿತಾರ ಅವ್ರನ್ನ ಇಷ್ಟಪಡುವುದಾದರೆ, ಅವರ ಒಂದು ಧಾರಾವಾಹಿಯನ್ನು ನೋಡುವುದಾದರೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ. ವಿಡಿಯೋನ ಪ್ರತಿಯೊಬ್ಬರಿಗೂ ಸಹ ಶೇರ್ ಮಾಡಿ. ಸಿತಾರ ಸದ್ಯಕ್ಕೆ ಪಾರು ಧಾರಾವಾಹಿಯಲ್ಲಿ ಮಿಂಚ್ತಾ ಇದ್ದಾರೆ, ಸಾಕಷ್ಟು ನಾಟಕಗಳನ್ನು ಕೂಡ ಮಾಡಿದ್ದಾರೆ. ಅಲ್ಲದೆ ಮೂಲತಃ ಇವರು ರಂಗಭೂಮಿ ಕಲಾವಿದೆ, ಸಾಕಷ್ಟು ಶೋಸ್ಗಳನ್ನು ನೀಡಿದ್ದಾರೆ, ಅತ್ಯುತ್ತಮವಾದಂಥ ನಟಿ. ಇವರ ಒಂದು ಗಡಿಯಲ್ಲಿ ಸಾಕಷ್ಟು ಜನರಿಗೂ ಕೂಡ ತರಬೇತಿ ಕೊಟ್ಟಿದ್ದಾರೆ. ಹೊಸ ಹೊಸ ಯಂಗ್ಸ್ಟರ್ಸ್ ಹೀರೋ ಮತ್ತು ಹೀರೋಯಿನ್ ಬರ್ತಾರಲ್ಲ, ಆ್ಯಕ್ಟಿಂಗ್ ಮಾಡಬೇಕು ಅಂತಿರ್ತಾರಲ್ಲ, ಸೊ ಅಂಥವ್ರಿಗೆ ಆ್ಯಕ್ಟಿಂಗ್ ಹೇಳ್ಕೊಡ್ತಾರೆ. ಎಪಿಸೋಡ್ ಶೂಟಿಂಗ್ ಒಂದು ವಾರಕ್ಕೂ ಮುಂಚೆ ಇವರು ಆ್ಯಕ್ಟಿಂಗನ್ನು ಪ್ರಾಕ್ಟೀಸ್ ಮಾಡಿಸ್ತಾರೆ. ಸೊ ಈ ರೀತಿಯೆಲ್ಲ ಇವರ ಒಂದು ಸಾಕಷ್ಟು ಆ್ಯಕ್ಟಿಂಗ್ ಕ್ಲಾಸನ್ನು ಕೂಡ ಕಂಡಕ್ಟ್ ಮಾಡಿದ್ದಾರೆ, ಜೊತೆಗೆ ಕ್ಯಾಮ್ರಾದಿಂದ ಕೂಡ ಕೆಲಸ ಮಾಡುತ್ತಾರೆ, ಕಾಸ್ಟ್ಯೂಮ್ ಡಿಸೈನ್ ಮಾಡ್ತಾರೆ. ಸೊ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ತೊಡಗಿಸ್ಕೊಳ್ಬೇಕೆನ್ನುವುದು ಇವರ ಒಂದು ಅಭಿಪ್ರಾಯ. ಜೊತೆಗೆ ನಟನೆ ಸಹ ಮಾಡ್ತಿದ್ದಾರೆ, ಒಂದೊಳ್ಳೆ ನಟಿ, ತುಂಬ ಚೆನ್ನಾಗಿ ಎಕ್ಸ್ಪ್ರೆಷನ್ ಆಗಿರ್ಬೋದು, ಮಾತನಾಡುವಂಥ ಶೈಲಿ ಎಲ್ಲವೂ ಕೂಡ ಸೂಪರ್ ಆಗಿರುತ್ತೆ. ಅದಕ್ಕೆ ಸಿತಾರ ಅವರು ಕಿರುತೆರೆಯಲ್ಲಿ ಮನೆ ಮತ್ತಾಗಿದ್ದಾರೆ, ಹೆಸರುವಾಸಿಯಾಗಿದ್ದಾರೆ, ಪೋಷಕ ಕಲಾವಿದೆ ಅಂತಲೇ ಹೇಳ್ಬೋದು. ಆದರೆ ಇವರ ಒಂದು ವೈಯಕ್ತಿಕ ಜೀವನ ತುಂಬಾ ಸರಿಯಿಲ್ಲ, ಬೇಸರವಾಗುತ್ತೆ. ಒಂದು ಬೇಸರದ ಸಂಗತಿಯನ್ನು ಮೊದಲ ಬಾರಿಗೆ ಅಂದರೆ ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ತಿಳಿಸಿದ್ದಾರೆ. ಅಲ್ಲದೆ 2019ರಲ್ಲಿ ಇವರು ಮದುವೆಯಾದ್ರಲ್ಲ, 3-4 ವರ್ಷಗಳಾಗಿದೆ, ಕಂಪ್ಲೀಟಾಗಿ ಪೇಷನ್ಸಿಂದ ಜೀವನ ನಡೆಸಿದ್ರಂತೆ, ಟೈಮ್ ಕೊಡಲು ಶುರು ಮಾಡಿದ್ರಂತೆ, ಆದರೆ ಸೆಟ್ ಆಗಲಿಲ್ಲ. ಮಿಸ್ಕಮ್ಯುನಿಕೇಷನ್ ಆಗಿರ್ಬೋದು, ಅಥವಾ ಅರ್ಥ ಆಗದೇ ಇರ್ಬೋದು, ಪತಿಗೆ ಸಿತಾರ ಅವರ ಬಗ್ಗೆ ಅರ್ಥ ಆಗದೇ ಇರ್ಬೋದು, ಅಥವಾ ಸಿತಾರ ಅವರಿಗೆ ಪತಿಯ ಬಗ್ಗೆ ಅರ್ಥ ಆಗದೇ ಇರ್ಬೋದು. ಸೊ ಈ ರೀತಿಯೆಲ್ಲ ಒಂದು ಬೇರೆ ಬೇರೆ ಕಾರಣಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲವೂ ಕೂಡ ಕೂಡಿದೆ, ಅದಕ್ಕೋಸ್ಕರ ಪತಿಯಿಂದ ಬೇರೆ ಬೇರೆಯಾಗಿಬಿಟ್ಟಿದ್ದಾರೆ. ಅಲ್ಲದೆ ಈ ವರ್ಷ ವಿಚ್ಛೇದನ ಕೊಡ್ತಿದ್ದಾರಂತೆ, ಇದನ್ನು ಅಂತ್ಯಗೊಳಿಸಿ ಆರಾಮಾಗಿ ಒಬ್ಬರೇ ಇರ್ತಾರಂತೆ. ಎಂದಿನಂತೆ ಮುಂಚೆಯಿಂದಲೂ ಕೂಡ ಅವರು ಒಂಟಿಯಾಗಿ ಜೀವನ ನಡೆಸ್ಕೊಂಡು ಬಂದಿದ್ದು, ಏಕೆಂದರೆ ತಂದೆ ತಾಯಿ ಇಲ್ಲ, ತಂದೆ ಚಿಕ್ಕ ವಯಸ್ಸಿನಲ್ಲೇ ಬಿಟ್ಟು ಹೋಗ್ಬಿಟ್ರು. ಜೊತೆಗೆ ಒಂದು ಅರೇಂಜ್ ಮ್ಯಾರೇಜನ್ನು ಸಹ ಮಾಡಿದ್ದು, ಇವರು ಲವ್ ಮ್ಯಾರೇಜ್ ಅಲ್ವಂತೆ, ಅರೇಂಜ್ ಮ್ಯಾರೇಜ್ ಆಗಿದ್ದಂತೆ. ಸೊ ಈ ವರ್ಷ ವಿಚ್ಛೇದನ ಕೊಡ್ತಾ ಇದ್ದೀನಿ, ದೂರ ದೂರ ಆಗ್ತಾ ಇದ್ದೀವಿ ಅಂತ ಕೂಡ ತಿಳಿಸಿದ್ದಾರೆ. ಇದೊಂದು ವಿಚಾರ ತಿಳಿದು ಅಭಿಮಾನಿಗಳು ಸಹ ಬೇಸರ ಆದರು, ಏಕೆಂದರೆ ಅತ್ಯುತ್ತಮವಾದಂಥ ಕಲಾವಿದೆ, ಇಂಥ ಕಲಾವಿದರಿಗೆ ಯಾಕೆ ಒಂದು ಒಳ್ಳೆಯ ಬದುಕು ನಿರ್ಮಾಣವಾಗಲಿಲ್ಲ ಅಂತ ಇಷ್ಟೊಂದೆಲ್ಲ ಅಭಿಮಾನಿಗಳನ್ನು ರಂಜಿಸ್ತಾರೆ, ಎಂಟರ್ಟೈನ್ಮೆಂಟ್ ನೀಡ್ತಾರೆ, ಖುಷಿ ಪಡಿಸ್ತಾರೆ. ಆದರೆ ಅವರು ತಮ್ಮ ಮನಸ್ಸಿನ ಒಳಗಡೆ ಇಷ್ಟೊಂದೆಲ್ಲ ನೋವನ್ನು ಅಡುಬಿಟ್ಕೊಂಡಿದ್ದಾರೆ, ಅದನ್ನೆಲ್ಲ ಮರೆಮಾಚಿ ತುಂಬಾ ಅತ್ಯುತ್ತಮವಾಗಿ ನಡೆಸ್ತಾರೆ. ಅದೊಂದು ಖುಷಿಯ ವಿಚಾರ ಮತ್ತು ಕಷ್ಟದ ಕೆಲಸ ಅಂತಲೇ ಹೇಳ್ಬೋದು. ನಿಜಕ್ಕೂ ಇವರ ಒಂದು ನಟನೆಗೆ, ಇವರ ಒಂದು ಜೀವನಕ್ಕೆ ಆಡ್ಸ್ ಆಫ್ ತಿಳಿಸಲೇಬೇಕು. ಇವರ ಒಂದು ಉತ್ತಮ ಜೀವನ ಕಟ್ಟಿಕೊಳ್ಳಲಿ ಮುಂದೆ ಅಂತ ಅಭಿಮಾನಿಗಳು ವಿಶ್ ಮಾಡ್ಬೋದು. ನೀವು ಕೂಡ ತಪ್ಪದೆ ಕಮೆಂಟ್ ಮೂಲಕ ವಿಶ್ ಮಾಡಿ, ಆಲ್ ದ ಬೆಸ್ಟ್ ಅಂತ ತಿಳಿಸಿ, ಪ್ರತಿಯೊಬ್ಬರಿಗೂ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.